ಸಂಕಲ್ಪ ಯಾತ್ರೆ ನಾಲ್ಕು ರಥಗಳು ಪ್ರಾರಂಭ ಆಗಿದೆ. ಪ್ರಾರಂಭದ ರಥವನ್ನು ಮಲೆ ಮಹದೇಶ್ವರ ಮಠದಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಉದ್ಘಾಟನೆ ಮಾಡಿದ್ದಾರೆ. ಎರಡನೇ ರಥವನ್ನು ನನ್ನ ಸಿದ್ದರಾಯ ನನ್ನ ಮೂಲಕ್ಷೇತ್ರದಲ್ಲಿ ರಾಜನಾಥ್ ಸಿಂಗ್ ಅವರು ಉದ್ಘಾಟನೆ ಮಾಡಿದ್ದಾರೆ. ನಿನ್ನೆ ಬಸವ ಕಲ್ಯಾಣದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಅಮಿತ್ ಶಾ ಅವರು ಉದ್ಘಾಟನೆ ಮಾಡಿದ್ದಾರೆ. ರಥಯಾತ್ರೆ ವಿಜಯ ಸಂಕಲ್ಪ ಯಾತ್ರೆ ಅದ್ಭುತವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಜನರಿಂದ ಸಿಗ್ತಾ ಇದೆ. ಇವತ್ತು ಈ ಭಾಗದಲ್ಲಿ ನಮ್ಮದು ಎರಡನೇ ದಿನದ ಪ್ರವಾಸದ ಪ್ರಾರಂಭ ನಾನು ವಿವರಿಸ್ಕೊಂಡಿದ್ದೇನೆ. ಈ ಪ್ರದೇಶದಲ್ಲೂ ನಮಗೆ ಅಭೂತಪರವಾಗಿರ್ತಕ್ಕಂಥ ಬೆಂಬಲ ಸಿಗ್ತಾ ಇದೆ. ಸರಿ, ಬಿಜೆಪಿ ಕರಪ್ಷನ್ ಕ್ಯಾಪಿಟಲ್ ಅಂತೇಳಿ ಡಿ ಕೆ ಶಿವಕುಮಾರ್ ಆರೋಪ ಮಾಡ್ತಾರೆ ಅಂತ ಇವತ್ತು ಪ್ರತಿಭಟನೆ ಕೂಡ ಮಾಡ್ತಾ ಇದೆ. ಹಾಗಾಗಿ ಸೋನಿಯಾ ಗಾಂಧಿಗೆ ಬೇಲ್ ಸಿಕ್ಕಿದೆ, ಬೇಲ್ನ ಮೇಲೆ ಹೊರಗಿದ್ದಾರೆ. ರಾಹುಲ್ ಗಾಂಧಿ ಬೇಲ್ನ ಮೇಲೆ ಇದ್ದಾರೆ, ವಾದ್ರಾ ಕೇಸ್ನಲ್ಲಿದ್ದಾರೆ. ಸನ್ಮಾನ್ಯ ನಿಮ್ಮಲ್ಲಿ ಹೇಳಿಕೆ ಕೊಟ್ಟಿರುವವರು ತಿಹಾರ್ ಜೈಲಿಗೆ ಬಂದು ಬಂದಿದ್ದಾರೆ. ಸರ್, ಕುಮಾರಸ್ವಾಮಿ ಅವರು ಕೂಡ ಸರ್ ಕುಮಾರಸ್ವಾಮಿ ಅವರು ಕೂಡ ಒಂದು ಆರೋಪ ಮಾಡ್ತಾರೆ, ಕೇಂದ್ರದ ನಾಯಕರು ಯಾವ ಮುಖವನ್ನು ಇಟ್ಕೊಂಡು ರಾಜ್ಯಕ್ಕೆ ಬರ್ತಾರೆ ಅಂತ. ಯಾವ ಮುಖವನ್ನು ಇಟ್ಕೊಂಡು ಜನರಲ್ಲಿ ಮತದಾನವನ್ನು ಕೇಳ್ತಾರೆ? ಎರಡೆರಡು ಸಾರಿ ಮುಖ್ಯಮಂತ್ರಿ ಪಟ್ಟವನ್ನು ಕೊಟ್ಟಾಗ ಕಣ್ಣೀರು ಹಾಕಿ ಜನರಿಗೂ ಕಣ್ಣೀರು ಹಾಕಿಸಿದ್ರು, ಇವರು ಕಣ್ಣೀರು ಹಾಕಿದ್ರು. ಇವರು ಏನು ಒಳ್ಳೆ ಕೆಲಸ ಮಾಡಿದ್ರು, ಕಣ್ಣೀರು ಹಾಕೊಂಡು ಅರ್ಧದಲ್ಲಿ ಅಧಿಕಾರವನ್ನು ತಾಜಿ ಹೋಟೆಲನ್ನು ನಡೆಸಿದ್ರು. ಒಂದಿನ ಕೃಷ್ಣಕ್ಕೆ ಹೋಗಲಿಲ್ಲ, ಒಂದಿನ ಅಧಿಕಾರ ನಡೆಸಿದ್ರು. ಇವ್ರು ಯಾವ ಮುಖದಲ್ಲಿ ಒಳ್ಳೆ, ನಾವು ಡಬಲ್ ಇಂಜಿನ್ ಸರ್ಕಾರ ಅಭಿವೃದ್ಧಿಯ ಮಂತ್ರವನ್ನು ಇಟ್ಕೊಂಡಿದ್ದೀವಿ, ದೇಶ ಅಭಿವೃದ್ಧಿ ಆಗಿದೆ, ಜಗತ್ತಿಯ ಸುಧಾರಣೆ ಕರ್ನಾಟಕ ಅಭಿವೃದ್ಧಿ ಹತ್ತಿರ ಹೋಗ್ತಾ ಇದೆ. ಇದನ್ನು ನೋಡ್ಕೊಂಡು ಜನರ ಬಳಿ ಆಶೀರ್ವಾದ. ಸರ್, ಚುನಾವಣೆ ಹತ್ತಿರ ಆಗ್ತದಂತೆ ಬಿಜೆಪಿ ಪ್ರತಿ ಶಾಸಕರು ಕೂಡ ಮನೇಲಿ ಕೋಟ್ಕೊಂಡು ದುಡ್ಡು ಇಟ್ಕೊಂಡಿದ್ದಾರೆ ಅಂತ ನೋಡ್ತಿದ್ದಾರೆ. ಹಾಗಾಗಿ ಅವರು ದುಡ್ಡು ಮಾಡಿರೋ ಕಾರಣಕ್ಕೋಸ್ಕರ ಅವರು ರಾಜಕಾರಣ ಇಷ್ಟು ವರ್ಷ ಮುಂದುವರೆಸಿದ್ದಾರೆ. ಅವರೇ ಮಾಡಿಕೊಂಡು ಅವ್ರ ಹತ್ರ ಎಷ್ಟು ಕೊಟ್ಟಿದೆ ಅಂತ ಬಹಿರಂಗಪಡಿಸ್ತೀವಿ.